ಹೊಯ್ಸಳ ಮೂರನೇ ವೀರಬಲ್ಲಾಳ ಆಳ್ವಿಕೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ಯಲಹಂಕ ನಾಡು ಅಂದ್ರೆ ಇಂದಿನ ಯಲಹಂಕ ನಾಡನ್ನ ಆಳ್ತಾ ಇದ್ದಂತಹ ಬೆಟ್ಟರಸ ದಂಡನಾಯಕರು ಅವರ ಕಾಲದಲ್ಲಿ ಆ ಕೆರೆ ಒಡೆದೋಗುತ್ತೆ. ಆ ಕೆರೆಯನ್ನ ದುರಸ್ತಿ ಮಾಡಿದಂತಹ ಕೆಲಸಗಾರರಿಗೆ ಇಲ್ಲಿ ಸ್ವಲ್ಪ ಭೂಮಿಯನ್ನ ದಾನ ಮಾಡಿದ ಬಗ್ಗೆ ಈ ಶಾಸನದಲ್ಲಿ ಮಾಹಿತಿ ಇದೆ. ನಮಸ್ಕಾರ ಗೆಳೆಯರೆ, ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅರ್ಧೇಶನಹಳ್ಳಿ ಅನ್ನೋ ಗ್ರಾಮದಲ್ಲಿರುವಂತಹ ಸ್ಮಾರಕಗಳನ್ನು ಪರಿಚಯ ಮಾಡಿಕೊಡೋ ಅಂತ ಒಂದು ಸೀರೀಸ್ ಇದು. ಈ ಸೀರೀಸ್ನ ಕೊನೆಯ ವಿಡಿಯೋ. ಈ ವಿಡಿಯೋದಲ್ಲಿ ಈ ಗ್ರಾಮದ ಹೊರವಲಯದ ನೀಲಗಿರಿ ತೋಪಲ್ಲಿರುವಂತಹ ಹೊಯ್ಸಳ ಮೂರನೇ ವೀರಬಲ್ಲಾಳನ ಕಾಲದ ಒಂದು ಶಾಸನವನ್ನು ಪರಿಚಯ ಮಾಡಿಕೊಡ್ತೀನಿ. ಈ ಗ್ರಾಮದ ಹೊರವಲಯದಲ್ಲಿ ನೀಲಗಿರಿ ತೋಪಲ್ಲಿರುವಂತಹ ಶಾಸನ ಇದೆ. ಇದು ಗ್ರಾನೈಟ್ ಕಲ್ಲಿನಲ್ಲಿ ಕೆತ್ತಿರುವಂತಹ ಒಂದು ಶಾಸನ. ಅರ್ಧ ಭಾಗ ಒಳಗಡೆ ನೆಲದಲ್ಲಿ ಮುಚ್ಚೋಗಿದೆ. ವಿಶೇಷ ಏನಪ್ಪಾ ಅಂದರೆ ಈ ಶಾಸನದ ಎರಡೂ ಕಡೆ ನಮಗೆ ಶಾಸನದ ಬರಹ ಇದೆ. ಇದು ಬೆಂಗಳೂರು ದೇವನಹಳ್ಳಿ ತಾಲೂಕು ಸಪ್ಲಿಮೆಂಟರಿ ಎಪಿಗ್ರಫಿಯ ಕರ್ನಾಟಕದಲ್ಲಿ ರೆಕಾರ್ಡ್ ಆಗಿದೆ. ಸ್ನೇಹಿತರೆ, ಇದು ಹೊಯ್ಸಳರ ಕಾಲದ ಶಾಸನ ಅಂತ ಹೇಳಿದೆ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಬೆಂಗಳೂರು ಡಿಸ್ಟಿಕ್ಕಲ್ಲಿ ಹೊಯ್ಸಳರ ಶಾಸನ ಹೇಗೆ ಬರುತ್ತೆ ಅಂತ. ನೀವೆಲ್ಲ ಗಮನಿಸ್ಬೋದು, ಹಳೇಬೀಡು ಬೇಲೂರು ಹಳೇಬೀಡಿಂದ ಆಳ್ವಿಕೆ ಮಾಡಿದಂತಹ ರಾಜರು ಹೊಯ್ಸಳರು. ಆದರೆ ವಿಷ್ಣುವರ್ಧನ, ಒಂದನೇ ನರಸಿಂಹ, ಎರಡನೇ ಬಲ್ಲಾಳ, ಸೋಮೇಶ್ವರ ಇವರ ಕಾಲಕ್ಕೆ ರಾಜ್ಯ ತುಂಬ ವಿಸ್ತಾರ ಆಗುತ್ತೆ. ತಮಿಳುನಾಡು ಕೂಡ ಅವರ ರಾಜ್ಯಕ್ಕೆ ಸೇರಿಕೊಳ್ಳುತ್ತೆ. ಹಾಗೆ ಬೆಂಗಳೂರು, ಕೋಲಾರ ಈ ಭಾಗವೆಲ್ಲ ಹೊಯ್ಸಳ ಸಾಮ್ರಾಜ್ಯಕ್ಕೆ ಸೇರಿಕೊಳ್ಳುತ್ತೆ. ನಿಮ್ಗೆ ಆಶ್ಚರ್ಯ ಆಗಬಹುದು, ಬರೀ ಬೆಂಗಳೂರು ಭಾಗದಲ್ಲೇ 100ಕ್ಕಿಂತ ಹೆಚ್ಚಿನ ಹೊಯ್ಸಳ ಶಾಸನಗಳು ನಮಗೆ ಕಾಣಸಿಗ್ತವೆ. ಅಂತ ಒಂದು ಶಾಸನ ಅರ್ಧೇಶನಹಳ್ಳಿ ಗ್ರಾಮದಲ್ಲಿರುವಂತಹದ್ದು ಈ ಶಾಸನ. ಇದು ಕನ್ನಡ ಬರಹ ಇದೆ ಇದ್ರ ಮೇಲ್ಗಡೆ. ಈ ಶಾಸನದ ಮಾಹಿತಿ ಏನಪ್ಪಾ ಅಂದ್ರೆ, ನೀವು ನನ್ನ ಹಿಂದ್ಗಡೆ ಒಂದು ಕೆರೆ ಕಟ್ಟೆ ನೋಡ್ತಾ ಇರ್ಬೋದು. ಅರ್ಧೇಶನಹಳ್ಳಿಯಲ್ಲಿ ತುಂಬಾ ಬೃಹತ್ ಆಗಿರುವಂತಹ ಒಂದು ಕೆರೆ ಇದೆ. ಇವತ್ತಿಗೂ ಸುಸ್ಥಿತಿನಲ್ಲಿ ಇರುವಂತಹ ಕೆರೆ ಅದು. ಇವಾಗಲೂ ಅದ್ರಲ್ಲಿ ತುಂಬಾ ನೀರಿದೆ. ಅಂತ ಒಂದು ಕೆರೆಯ ಪ್ರಸ್ತಾಪ ಈ ಶಾಸನದಲ್ಲಿ ಇದೆ. ಈ ಶಾಸನದಲ್ಲಿ ಅಂತ ಮಾಹಿತಿ ಏನಪ್ಪಾ ಇದೆ ಅಂತ ನೋಡೋದಾದ್ರೆ, ನೋಡಿ ರೆಕಾರ್ಡ್ ಆಗಿದೆ. ಅದೇ ಹೋಬಳಿ ಜೋಡಿ ಅರ್ಧೇಶನಹಳ್ಳಿ ಅಗ್ರಹಾರಕ್ಕೆ ಉತ್ತರದಲ್ಲಿರುವ ಅಜಾಮ ವೆಂಕಟಿಗನ ಮಾನ್ಯಗದ್ದೆ ಬಯಲಿನಲ್ಲಿರುವ ಕಲ್ಲು ಅಂತ ರೆಕಾರ್ಡ್ ಆಗಿದೆ. ಇದು ಮುಂಭಾಗ ಮತ್ತು ಹಿಂಭಾಗದಲ್ಲೂ ಕೂಡ ರೆಕಾರ್ಡ್ ಶಾಸನ ಇದೆ. ಮುಂಭಾಗದಲ್ಲಿ ಶ್ರೀಮನ್ ಪ್ರತಾಪ ಚಕ್ರವರ್ತಿ ಶ್ರೀ ಹೊಯ್ಸಳ ವೀರ ಬಲ್ಲಾಳ ದೇವರು ಪೃಥ್ವಿರಾಜ್ಯಂಗೆಯುತ್ತಿರಲು ಶ್ರೀ ಧಾತು ಸಂವತ್ಸರದ ಆಶ್ವೀಜ ಬಹುಳ 3 ಬೃಹವಾರದಂದು ಆಗಿಲೊಟ್ಟಿಯ ಹಿರಿಯ ಕೆರೆ. ಆಗಿಲೊಟ್ಟಿ ಅಂತ ಮೆನ್ಷನ್ ಮಾಡ್ತಾ ಇದ್ದಾರೆ. ಅಂದರೆ ಅರಿದೇಶನಹಳ್ಳಿಯ ಮೂಲ ಹೆಸರು ಆಗಿಲೊಟ್ಟಿ ಅನ್ನೋದು ಇದರಿಂದ ನಮಗೆ ಗೊತ್ತಾಗುತ್ತೆ. ಆಗಿಲೊಟ್ಟಿಯ ಹಿರಿಯ ಕೆರೆ ಒಡೆದು 4 ವರಿಸೆ ಕಟ್ಟುವ ಆ ಕೆರೆಯನ್ನು ಶ್ರೀಮನ್ ಮಹಾ ಪ್ರಧಾನ ಬೆಟ್ಟರಸ ದಂಡನಾಯಕರು ಯಲಹಂಕ ನಾಡನ್ನಾಳುತ್ತಿರಲು ಪ್ರಭಾವ ಸಂವತ್ಸರದ ಚೈತ್ರ ಶುದ್ಧ 10 ಆದಿವಾರದಂದು ಹಿರಿಯ ಕೆರೆಯ ಹೀಗೆ ಶಾಸನ ಕಂಟಿನ್ಯೂ ಆಗುತ್ತೆ. ಅಂದರೆ ಹೊಯ್ಸಳ ಮೂರನೇ ವೀರಬಲ್ಲಾಳ ಆಳ್ವಿಕೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ಯಲಹಂಕ ನಾಡು ಅಂದರೆ ಇಂದಿನ ಯಲಹಂಕ ನಾಡನ್ನು ಆಳ್ತಾ ಇದ್ದಂತಹ ಬೆಟ್ಟರಸ ದಂಡನಾಯಕರು ಅವರ ಕಾಲದಲ್ಲಿ ಆ ಕೆರೆ ಒಡೆದೋಗುತ್ತೆ. ಆ ಕೆರೆಯನ್ನ ದುರಸ್ತಿ ಮಾಡಿದಂತಹ ಕೆಲಸಗಾರರಿಗೆ ಇಲ್ಲಿ ಸ್ವಲ್ಪ ಭೂಮಿಯನ್ನ ದಾನ ಮಾಡಿದ ಬಗ್ಗೆ ಈ ಶಾಸನದಲ್ಲಿ ಮಾಹಿತಿ ಇದೆ. ಇಂತಹ ಅದ್ಭುತವಾದ ಮಾಹಿತಿ ಇರುವಂತಹ ಶಾಸನ ಅರ್ಧ ಭಾಗ ನೆಲದಲ್ಲಿ ಮುಚ್ಚೋಗಿದೆ. ಮತ್ತೆ ಇದು ಇರುವಂತಹ ಜಾಗ ತುಂಬಾ ಸುರಕ್ಷಿತವಾದ ಜಾಗ ಅಲ್ಲ ಇದು. ಯಾಕಂದ್ರೆ ಊರಿಂದ ಹೊರಗಡೆ ನೀಲಗಿರಿ ತೋಪಲ್ಲಿ ಮಣ್ಣಲ್ಲಿ ಮುಚ್ಚೋಗಿರುವಂತಹ ಒಂದು ಶಾಸನ ಇದು. ಗ್ರಾಮ ಪಂಚಾಯತಿ ಅಧಿಕಾರಿಗಳು ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಈ ಶಾಸನವನ್ನ ಪೂರ್ತಿಯಾಗಿ ಹೊರಗಡೆ ತೆಗೆದು, ಇಲ್ಲ ಗ್ರಾಮದ ಒಳಗಡೆ ಎಲ್ಲಾದರೂ ಒಂದು ಕಟ್ಟೆಯನ್ನು ಕಟ್ಟಿ ಅಲ್ಲಿ ಈ ಶಾಸನವನ್ನು ಸಂರಕ್ಷಣೆ ಮಾಡಬೇಕಾಗುತ್ತೆ. ಯಾಕಂದರೆ ಇದು ಸುಮಾರು 700 ವರ್ಷಗಳಷ್ಟು ಹಳೆಯದಾದಂತಹ ಶಾಸನ. ಹಾಗೆ ಆಗಿಲೊಟ್ಟಿಯ ಅಂದರೆ ಇಂದಿನ ಅರಿದೇಶನಹಳ್ಳಿಯ ಕೆರೆಯ ಬಗ್ಗೆ ಮಾಹಿತಿ ಇರುವಂತಹ ಅಪರೂಪವಾದ ಶಾಸನ ಇದು. ಇದನ್ನು ಖಂಡಿತವಾಗಿ ನಾವು ಎಲ್ಲರೂ ಉಳಿಸ್ಕೋಬೇಕಾಗಿದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಏನಾದರೂ ಒಂದು ಆ್ಯಕ್ಷನ್ ತೊಗೊಂಡು ಇದನ್ನು ಸಂರಕ್ಷಣೆ ಮಾಡ್ತಾರೆ ಅನ್ನೋ ಒಂದು ಆಶಾಭಾವನೆ ನನಗಿದೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವು ಯಾರಾದರೂ ಆಗಿಲೊಟ್ಟಿ ಅಂದರೆ ಅರ್ಧೇಶನಹಳ್ಳಿಗೆ ಬಂದಾಗ ಮರೀದೆ, ಊರು ಹೊರಗಡೆ ಇರುವಂತಹ ನೀಲಗಿರಿ ತೋಪಲ್ಲಿ ಶಾಸನ ಇದೆ, ಇದನ್ನು ಕೂಡ ಮರೀದೆ ನೋಡಿ. ಹಾಗೆ ಅರ್ಧೇಶನಹಳ್ಳಿ ಸ್ಮಾರಕಗಳ ಸೀರೀಸ್ನ ಕೊನೆಯ ವಿಡಿಯೋ ಇದು.
ಹಿಂದಿನ ಮೂರು ವಿಡಿಯೋಗಳಲ್ಲಿ ಇದೇ ಗ್ರಾಮದಲ್ಲಿರುವಂತಹ ರಾಷ್ಟ್ರಕೂಟರ ಕಾಲದ ಒಂದು ವೀರಗಲ್ಲು, ವಿಜಯನಗರ ಕಾಲದ ವೀರಗಲ್ಲುಗಳು ಮತ್ತು ಗಂಗರ ಕಾಲದ ಒಂದು ಹುಲಿಬೇಟೆ ವೀರಗಲ್ಲಿನ ವಿಡಿಯೋಗಳು ಹಾಕಿದ್ದೆ. ಅದನ್ನು ಕೂಡ ಮರೆಯದೆ ನೋಡಿ, ಹಿಂದಿನ ಮೂರು ವಿಡಿಯೋಗಳಿಗೆ ಹೋದರೆ ನಿಮಗೆ ಆ ವಿಡಿಯೋಗಳು ಕಾಣಿಸುತ್ತೆ. ಹಾಗೆಯೇ ಮರೆಯದೆ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.